ಸಮ ಸಾಹಿತ್ಯನ್ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ, ಇದು ಸುಜಲಾ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಂಭ್ರಮದ 73ನೇ ಸ್ವಾತಂತ್ರ್ಯೋತ್ಸವ. ಹಾಸನದಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರಿಂದ ಧ್ವಜಾರೋಹಣ, ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗಿ. ಜಿಲ್ಲೆಯ ಅರಣ್ಯ ಜಮೀನಿನ ಸರ್ವೆ ಕಾರ್ಯ ನಡೆಯುತ್ತಿದ್ದು ದಾಖಲಾತಿಗಳನ್ನು ಇಂಡೀಕರಿಸಲಾಗುತ್ತಿದೆ. ಅರಣ್ಯ ಭೂಮಿ ಒತ್ತುವರಿಗೆ ಕ್ರಮ, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಹೇಳಿಕೆ. ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಮುನ್ನಡೆಯುವ ಗುಣ ಎಲ್ಲರೂ ಬೆಳೆಸಿಕೊಳ್ಳಬೇಕು. ಒಗ್ಗಟ್ಟಿನಿಂದ ಮುನ್ನಡೆದರೆ ಏನು ಬೇಕಾದರೂ ಸಾಧಿಸಬಹುದು, ಶಾಸಕ ಪ್ರೀತಂ ಜೇಗೌಡ ಸಲಹೆ. ಜಿಲ್ಲೆಯಾದ್ಯಂತ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 73ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸರ್ಕಾರಿ ಕೆರೆಗಳ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ತೆರವುಗೊಳಿಸಲು ಈಗಾಗಲೇ ಕ್ರಮ ವಹಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಕೆಲ ದಿನಗಳ ಹಿಂದೆ ಸುರಿದ ಭಾರಿ ಮಳೆಯಿಂದ 233 ಮನೆಗಳು ಭಾಗಶಃ ಹಾನಿಗೀಡಾಗಿದೆ. 1068 ಮನೆಗಳು ಭಾಗಶಃ ಹಾನಿಗೀಡಾಗಿದ್ದು ಸಂತ್ರಸ್ತರಿಗೆ ಜಿಲ್ಲಾಡಳಿತ ಅಗತ್ಯ ಪರಿಹಾರ ಒದಗಿಸಿದೆ ಎಂದರು. ಸ್ವಾಭಿಮಾನದ ಜನ್ಮದಿನ, ಸಂಭ್ರಮದ ದಿನ. ನಮ್ಮ ದೇಶ ಶಾಂತಿಪ್ರಿಯ ರಾಷ್ಟ್ರ, ಸತ್ಯ ಅಹಿಂಸೆ ಮಾರ್ಗದಲ್ಲಿ ಸ್ವಾತಂತ್ರ್ಯ ಗಳಿಸಿದ ನಾಡು. ಆದರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಸಾವಿರಾರು ಜನ ತ್ಯಾಗ ಬಲಿದಾನಗೊಂಡಿದ್ದಾರೆ. ಮಹಾತ್ಮ ಗಾಂಧಿ ಈ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಇವರೊಂದಿಗೆ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರೋಜಿನಿ ನಾಯ್ಡು, ಎ ಒ ಹ್ಯೂಮ್, ಮಂಗಲ್ ಪಾಂಡೆ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹತ್ತಾರು ವೀರ ಕಲಿಗಳು ಹಲವು ರೂಪದ ಚಳುವಳಿ ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿಯೂ ಸ್ವಾತಂತ್ರ್ಯದ ಚಳುವಳಿಯ ನೆರಳು ದಟ್ಟವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಎನ್ ಎಸ್ ಹಾಡೀಕರ್, ಗಂಗಾಧರ್ ರಾವ್, ದೇಶಪಾಂಡೆ, ಆರ್ ಆರ್ ದಿವಾಕರ್, ಆಲೂರು ವೆಂಕಟರಾಯರು, ಸದಾಶಿವರಾಯ, ಎಸ್ ನಿಜಲಿಂಗಪ್ಪರವರು ನೇತೃತ್ವದಲ್ಲಿ ಸಾವಿರಾರು ಹೋರಾಟಗಳು ನಡೆದಿವೆ. ಜಿಲ್ಲೆಯ ಹಾರ್ನಹಳ್ಳಿ ರಾಮಸ್ವಾಮಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಜಿ ಎಸ್ ಸಂಪತ್ ಅಯ್ಯಂಗಾರ್ ಸೇರಿದಂತೆ ನೂರಾರು ಮಂದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರು ಗಳಿಸಿಕೊಟ್ಟ ಸ್ವಾತಂತ್ರ್ಯದ ಮಹತ್ವವನ್ನು ಅರಿತು ನೈತಿಕತೆಯ ತಳೆಯದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಇನ್ನಷ್ಟು ಬಲಿಷ್ಠವಾಗಿ ರಾಷ್ಟ್ರವನ್ನು ಕಟ್ಟುವುದು ನಮ್ಮ ಜವಾಬ್ದಾರಿಯಾಗಿದೆ. ಶತಮಾನಗಳ ಶೋಷಣೆ, ಸಂಕಷ್ಟಗಳ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಮಾರು 72 ವರ್ಷಗಳನ್ನು ನಾವು ಕಳೆದಿದ್ದೇವೆ. ಬಡ ರಾಷ್ಟ್ರದ ಹಣಪಟ್ಟೆಯಿಂದ ಮುಂದುವರೆದ ದೇಶದ ಸಾಲಿಗೆ ಸೇರುವ ಹೊಸ್ತಿಲ್ಲಿಯವರೆಗೆ ನಾವು ಬಹುದೂರ ಸಾಗಿ ಬಂದಿದ್ದೇವೆ. ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ವೃದ್ಧಿಗಾಗಿ 2616 ಪ್ರೌಢಶಾಲಾ ಶಿಕ್ಷಕರು ಹಾಗೂ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ವಿಷಯವಾರು 3 ದಿನಗಳ ಪುನಶ್ಚೇತನ ತರಬೇತಿ ಏರ್ಪಡಿಸಿದ್ದು, 150 ಸರ್ಕಾರಿ ಪ್ರೌಢಶಾಲೆಗಳು, 40 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಸ್ಮಾರ್ಟ್ ಕ್ಲಾಸ್ ಅಳವಡಿಸಲು ಕ್ರಮ ವಹಿಸಲಾಗಿದೆ ಎಂದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿವಿಧ ಕ್ಷೇತ್ರಗಳ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. 2018-19 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ಪ್ರಗತಿ ಎಂಗೌಡ, ದ್ವಿತೀಯ ಪಿಯುಸಿ ಪರೀಕ್ಷೆ ಕಲಾ ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದ ಅರಸೀಕೆರೆ ತಾಲೂಕಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೀತಿ ಬಿ, ವಿಜ್ಞಾನ ವಿಭಾಗದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ರೋಹಿತ್ ರಾಮನ್, ವಾಣಿಜ್ಯ ವಿಭಾಗದಲ್ಲಿ ಬೇಲೂರು ತಾಲೂಕಿನ ಜಿ ಸಾಣನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಯಶಸ್ವಿನಿ ಎಸ್ಎಲ್, ಕ್ರೀಡಾಪಟುಗಳಾದ ಮನೋಜ್ ಬಿಎಂ ಬಡಾವಣೆ ಪೊಲೀಸ್ ಠಾಣೆಯ ಪೊಲೀಸ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಜೆಎನ್ ಮುರಳೀಧರ್, ಪತ್ರಿಕೋದ್ಯಮ ಕ್ಷೇತ್ರದಿಂದ ಹಾಸನ ಮಾಧ್ಯಮ ಪತ್ರಿಕೆಯ ವರದಿಗಾರ ಕುಮಾರ್, ಹಸಿರು ಭೂಮಿ ಪ್ರತಿಷ್ಠಾನದ ಮೂಲಕ ಪರಿಸರ ಪ್ರಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ, ವೈದ್ಯಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಡಾ ಅಬ್ದುಲ್ ಬಶೀರ್ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಪ್ರಶಸ್ತಿಗೆ ಆಯ್ಕೆ ಮಾಡಿತು. ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕ ಪ್ರೀತಂ ಜೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ದೇವರಾಜ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಿಂಗೇಗೌಡ, ಎಸ್ಪಿ ಡಾ ಎನ್ ಪ್ರಕಾಶ್ ಗೌಡ, ಎಡಿಸಿಎಂ ಎಲ್ ವೈಶಾಲಿ, ಎಎಸ್ಪಿ ನಂದಿನಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ತಹಸೀಲ್ದಾರ್ ಮೇಘನ ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಹಾಸನ್ ಅಡ್ಮಿನ್ಸ್ ಗ್ರೂಪ್ ಮತ್ತು ಎಂಸಿಎ ಕಾಲೇಜು ವತಿಯಿಂದ ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ಸಕಲೇಶ್ಪುರದ ಆನೆಮಹಲ್ನಲ್ಲಿ ತೆರೆಯಲಾಗಿರುವ ನೆರೆ ಸಂತ್ರಸ್ತರ ಕೇಂದ್ರಕ್ಕೆ ಗುರುವಾರ ನೀಡಲಾಯಿತು.
ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ನಿರಾಶ್ರಿತರಿಗೆ ನೆರವಾಗಬೇಕು ಎಂಬ ಉದ್ದೇಶದಿಂದ ಹಾಸನ್ ಅಡ್ಮಿನ್ಸ್ ಗ್ರೂಪ್ ಮತ್ತು ಎಂಸಿಐ ಕಾಲೇಜ್ ವತಿಯಿಂದ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೆರೆ ಸಂತ್ರಸ್ತರಿಗೆ ನೆರವಾಗೋಣ ಎಂಬ ಸಂದೇಶವನ್ನು ಅಪ್ಲೋಡ್ ಮಾಡಿದರು. ಅದಕ್ಕೆ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು 37,500 ರೂಪಾಯಿ ಹಣ ಸಂಗ್ರಹವಾಗಿತ್ತು. ಈ ಹಣದಲ್ಲಿ ಬಟ್ಟೆ ಸೇರಿದಂತೆ ತುರ್ತಾಗಿ ಅಗತ್ಯವಿರುವ ಸಾಮಗ್ರಿಗಳನ್ನು ಖುದ್ದಾಗಿ ಸಕಲೇಶ್ಪುರದ ಆನೆಮಹಲ್ನಲ್ಲಿ ತೆರೆಯಲಾಗಿರುವ ನೆರೆ ಸಂತ್ರಸ್ತರ ಕೇಂದ್ರಕ್ಕೆ ತೆರಳಿ ವಿತರಣೆ ಮಾಡಲಾಯಿತು. ಸಣ್ಣ ಹುಡುಗಿಯ ಮೇಲೆ ನಿಂತಾ ಇದ್ದಾರೆ. ಸಂಕಷ್ಟದಲ್ಲಿರುವಂತಹ ನಿರಾಶ್ರಿತರಿಗೆ ಒಂದು ನಮ್ಮಿಂದಾದ ಸಹಾಯವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಮೊನ್ನೆ ನಮ್ಮಲ್ಲಿ ಬಂದು ಮಕ್ಕಳ ಮತ್ತು ಇತರ ಸಾಮಗ್ರಿಗಳ ಲಿಸ್ಟನ್ನು ನಮ್ಮ ಹತ್ರ ಪಡೆದುಕೊಂಡು ಹೋಗಿದ್ರು. ಅದರಂತೆ ಇವತ್ತು ನಮ್ಮ ಮುಂದೆ ಸಾಮಗ್ರಿಗಳೊಂದಿಗೆ ಇಲ್ಲಿಗೆ ಆಗಮಿಸಿದ್ದಾರೆ. ತುಂಬಾ ಧನ್ಯವಾದಗಳಿದೆ ಸರ್, ನಿಮಗೆ ಬಹಳ ಅವಶ್ಯಕತೆ ಇತ್ತು ಇಲ್ಲಿಗೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಬೇಡವಾದ ವಿಷಯಕ್ಕೆ ಹೆಚ್ಚು ಬಳಕೆಯಾಗುತ್ತಿರುವ ಸಾಮಾಜಿಕ ಜಾಲತಾಣವನ್ನು ಉತ್ತಮ ಕಾರ್ಯಕ್ಕೆ ಬಳಸಿಕೊಂಡು ಪ್ರವಾಹ ಸಂತ್ರಸ್ತರಿಗೆ ನೆರವಾಗುವ ಮೂಲಕ ಸಾಮಾಜಿಕ ಕಳಕಳಿ ಬರೆಯುವ ಮೂಲಕ ಹಾಸನ್ ಅಡ್ಮಿನ್ಸ್ ಗ್ರೂಪ್ ಸದಸ್ಯರು ಮತ್ತು ಎಂಸಿಐ ಕಾಲೇಜು ವಿದ್ಯಾರ್ಥಿಗಳು ಇತರರಿಗೆ ಮಾದರಿಯಾಗಿದ್ದಾರೆ. ಹೆಚ್ಸಿಎನ್ ನ್ಯೂಸ್ ಸಕಲೇಶ್ಪುರ. ಅಭಿವೃದ್ದಿಗಾಗಿ ಪಕ್ಷಾತೀತವಾಗಿ ಮುನ್ನಡೆದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ಶಾಸಕ ಪ್ರೀತಂಜೇಗೌಡ ತಿಳಿಸಿದರು. ನಗರದ 29ನೇ ವಾರ್ಡ್ನಲ್ಲಿ ನಗರಸಭೆ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ಶುದ್ದ ನೀರಿನ ಘಟಕವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರದ ಯೋಜನೆಗಳ ಲಾಭ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆಗಾದಾಗ ಮಾತ್ರ ಸಮಾಜದಲ್ಲಿ ಅಸಮಾನತೆ ತೊಲಗಿಸಲು ಸಾಧ್ಯವಿದೆ. ಪ್ರತಿಯೊಬ್ಬರೂ ಸಮಾಜದಲ್ಲಿ ಶೋಷಿಸಲ್ಪಟ್ಟಿರುವವರನ್ನ ಜೊತೆಯಲ್ಲಿ ಕರೆದೊಯ್ಯುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಸ್ಥಳೀಯರು ಯೋಗ ಭವನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಶೀಘ್ರವೇ ನಿರ್ಮಾಣಕ್ಕೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ನಗರ ಸಮೀಪದ ಹುಣಸಿನಕೆರೆ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಪ್ರೀತಂಜೇಗೌಡ ಬಾಗಿನ ಅರ್ಪಿಸಿದರು. ಈ ವೇಳೆ ನಗರಸಭೆ ಸದಸ್ಯರಾದ ಮಂಗಳಾ ಪ್ರದೀಪ್, ಸುಜಾತಾ ಮಹೇಶ್, ಜಯಲಕ್ಷ್ಮಿ ಪುನೀತ್, ಶಿವು ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಸುಮಾರು 302 ಮನೆಗಳು ಹಾನಿಯಾಗಿದೆ ಎಂದು ತಹಸೀಲ್ದಾರ್ ನಟೇಶ್ ತಿಳಿಸಿದರು. ಪಟ್ಟಣದಲ್ಲಿ ಅತಿವೃಷ್ಟಿಯಿಂದಾಗಿ ಹಾಳಾಗಿರುವ ಮನೆಗಳ ಪುನರ್ ನಿರ್ಮಾಣಕ್ಕೆ ತಾತ್ಕಾಲಿಕ ಪರಿಹಾರದ ಚೆಕ್ ಅನ್ನು ಶಾಸಕ ಕೆಎಸ್ ಲಿಂಗೇಶ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ನಟೇಶ್, ತಾಲೂಕಿನಲ್ಲಿ ಈಗಾಗಲೇ ಭಾರೀ ಮಳೆಯಿಂದಾಗಿ ಸುಮಾರು 302 ಮನೆಗಳು ಹಾನಿಯಾಗಿದ್ದು ಅದರಲ್ಲಿ ಈಗಾಗಲೇ ನಮಗೆ 141 ಅರ್ಜಿಗಳು ಬಂದಿದ್ದು ಇನ್ನೂ ಅರ್ಜಿಗಳು ಬರುತ್ತಿರುವುದರಿಂದ ಅವುಗಳ ಸಂಪೂರ್ಣ ಮಾಹಿತಿ ತಿಳಿದು ಪರಿಹಾರವನ್ನು ವಿತರಿಸಲಾಗುವುದು. ಅದೇ ರೀತಿಯಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಸುಮಾರು 28 ಮನೆಗಳು ಹಾನಿಯಾಗಿರುವ ಬಗ್ಗೆ ಮಾಹಿತಿ ಬಂದಿದ್ದು 18 ಮನೆಗಳು ನೆಲಕಚ್ಚಿದ್ದು ಅವುಗಳಲ್ಲಿ ತಕ್ಷಣವೇ ಪರಿಹಾರ ನೀಡಲು ಶಾಸಕರು ಸೂಚಿಸಿದ್ದು, ತಾಲೂಕಿನಾದ್ಯಂತ ಅತಿವೃಷ್ಟಿಯಿಂದಾಗಿ ಸುಮಾರು 1251 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದ್ದು ಅವುಗಳ ಬಗ್ಗೆ ಸಂಪೂರ್ಣ ಸರ್ವೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಅವರು ಲಿಸ್ಟ್ ಮಾಡಿಸಿದ್ದಾರೆ, ಅವರ ಪ್ರಕಾರ 302 ಮನೆಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಕೊಟ್ಟಿಗೆಗಳು ಸೇರ್ಕೊಂಡಿದೆ, ಕೊಟ್ಟಿಗೆಗಳು ಸೇರಿ ಅವರ ಮನೆಗಳು ಅಂತ ಹೇಳಿದರೆ ನಮಗೆ ಈಗ 141 ರಿಪೋರ್ಟ್ ಆಗಿದೆ. ನಮ್ಮ 5 ಹೋಬಳಿಯಿಂದ ಸರ್ವೆ ಮಾಡ್ತಾ ಇದ್ದೀವಿ. ಕೆಲವು ಗಮನಕ್ಕೆ ಬರದೇ ಇರೋ ಚಾನ್ಸಸ್ ಇದೆ, ಮತ್ತು ಮಳೆ ಹೆಚ್ಚಾದಂಗೆ ಮತ್ತೆ ಕುಸಿಯುವ ಸಂಭವಗಳು ಇರೋದ್ರಿಂದ 141 ರೆಕಾರ್ಡ್ಗಳಿಗೆ ರೆಡಿ ಇದೆ. ಸೇತುವೆ ಮತ್ತೆ ಇದನ್ನೆಲ್ಲ ಅಸೆಸ್ ಮಾಡ್ತೀವಿ. ಸಂಜೆ ನಾವು 1251 ಎಕರೆ ಬೆಳೆ ನಷ್ಟ ಆಗಿದೆ. ಚೆಕ್ ವಿತರಿಸಿ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ತಾಲೂಕಿನಲ್ಲಿ ಹಿಂದೆಂದೂ ಕಾಣದಂತಹ ಮಳೆಯಿಂದಾಗಿ ಹಲವಾರು ಮನೆಗಳು ಸಂಪೂರ್ಣ ಹಾಳಾಗಿದ್ದು ತಾಲೂಕಿನಾದ್ಯಂತ ಹೆಚ್ಚಿನ ಭಾಗಗಳಲ್ಲಿ ಸೇತುವೆ, ರಸ್ತೆಗಳು ಹಾಗೂ ಬೆಳೆಗಳು ಹಾನಿಯಾಗಿದ್ದು ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಈಗಾಗಲೇ ತಾಲೂಕು ಪಂಚಾಯಿತಿ, ತಹಸೀಲ್ದಾರ್ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದ್ದು ನಿರಾಶ್ರಿತರಿಗೆ ಯಾವುದೇ ಲೋಪದೋಷವಾಗದಂತೆ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕ್ರಮ ಸೂಚನೆ ನೀಡಲಾಗಿದೆ ಎಂದರು. ಈ ತಾಲೂಕಿನಲ್ಲಿ ಅನೇಕ ಮನೆಗಳು ಇವತ್ತು ಕೊಲ್ಯಾಪ್ಸ್ ಆಗಿದ್ದಾವೆ. ಸುಮಾರು 120-140 ಕೇಸಸ್ಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಹಾಗಾಗಿ ಇವತ್ತು ಇಂಜಿನಿಯರ್ಸು, ಸಂಬಂಧಪಟ್ಟ ಪಿಡಿಒಗಳು, ರೆವಿನ್ಯೂ ಇನ್ಸ್ಪೆಕ್ಟರ್, ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಹಾನಿ ಯಾವ ಪ್ರಮಾಣದಲ್ಲಿ ಅದನ್ನು ಅಸೆಸ್ ಮಾಡಿ ಕಾನೂನು ರೀತಿಯ ಏನಿದೆ ಅವಕಾಶ ಇದೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಆ ಪ್ರಕಾರ ಅವ್ರ ಮನೆಯ ಬಾಗಿಲಿಗೆ ನಾವು ನೇರವಾಗಿ
ಪರಿಹಾರವನ್ನು ತಾತ್ಕಾಲಿಕ ಪರಿಹಾರನ ವಿತರಣೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಪ್ರಥಮ ಬಾರಿಗೆ ಬೇಲೂರಿನಲ್ಲಿ ಶ್ರೀಮತಿ ಮಂಜುಳಾರವರಿಗೆ ಇವತ್ತು ತಾಲೂಕಿನ ಆಡಳಿತ ಇವತ್ತು ಮನೆ ಬಾಗಿ. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್, ಮಾಜಿ ಸದಸ್ಯ ಶ್ರೀನಿಧಿ ಹಾಗೂ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರಕಲಗೂಡು ತಾಲೂಕಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ತಹಸೀಲ್ದಾರ್ ಶಿವರಾಜ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಧ್ವಜ ಸಂದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾತ್ಮರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಎಂದರು. ಅತಿಥಿ ಗಣ್ಯರಿಗೆ ಪೊಲೀಸ್ ಇಲಾಖೆ ಮತ್ತು ಪಟ್ಟಣದ ವಿವಿಧ ಶಾಲಾ ಮಕ್ಕಳು ಪಥಸಂಚಲನ ವಂದನೆ ಸಲ್ಲಿಸಿದರು. ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಸಂಗಡಿಗರು, ಕೆಲವರಾದ ರವಿಕುಮಾರ್ ಅವರು, ಎಲ್ಲ ಗೌರವಯುತ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿ ವರ್ಗದವರೇ, ಪೋಷಕ ವರ್ಗದವರೇ, ಮಾಧ್ಯಮ ಮಿತ್ರರೇ, ಎರಡು ಮಾತಿನಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಕೊಂಡು ಅದಕ್ಕೆ ಬದ್ಧರಾಗಿ ನಡೆಯೋಣ. ಈ ಐತಿಹಾಸಿಕ ದಿನದಂದು ಒಂದು ದೊಡ್ಡ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸೋಣ, ಕಂಕಣಬದ್ಧರಾಗೋಣ ಎಂತಕ್ಕಂಥ ಮಾತು. ವಾಸವಿ ಕ್ಲಬ್ ಹಾಗೂ ವಾಸವಿ ಕ್ಲಬ್ ವನಿತಾ ವತಿಯಿಂದ 2000 ಅಡಿ ಉದ್ದ ಹಾಗೂ 10 ಅಡಿ ಅಗಲ ರಾಷ್ಟ್ರಧ್ವಜ ಮೆರವಣಿಗೆ ಪಟ್ಟಣದ ಶಾಲಾ ಮಕ್ಕಳು ಸಂಭ್ರಮದಿಂದ ಮೆರವಣಿಗೆ ಪಾಲ್ಗೊಂಡರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿದರು. ಹೆಚ್ಸಿಎನ್ ನ್ಯೂಸ್ ಅರಕಲಗೂಡು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಉಳಿಸಿಕೊಂಡಿರುವ ಹಾಸನ ಜಿಲ್ಲೆಯ ಹೆಸರಾಂತ ಗಣಿತಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಡಾ ಲೋಕೇಶ್ ಅವರ ಅಧೀನದಲ್ಲಿ ಸುಜಲಾ ಪಿಯು ಕಾಲೇಜ್ ಕಾರ್ಯನಿರ್ವಹಿಸುತ್ತಿದೆ. 2019-20 ಸಾಲಿನ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಮಕ್ಕಳಿಗೆ ಉಚಿತ ಶಿಕ್ಷಣ. ಸಿಇಟಿ, ನೀಟ್, ಜೆಡಬ್ಲ್ಯೂ, ಸಿಎ ಫೌಂಡೇಶನ್ ನಂತಹ ಪರೀಕ್ಷೆಗಳಿಗೆ ಉಚಿತ ತರಬೇತಿ. ಪ್ರತಿದಿನ ಪ್ರಾರ್ಥನಾ ಕಾರ್ಯದೊಂದಿಗೆ ತರಗತಿ ಆರಂಭ. ಸುಸಜ್ಜಿತ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ. ಮಕ್ಕಳು ತರಗತಿಗಳಿಗೆ ಗೈರು ಹಾಜರಾದಲ್ಲಿ ಪೋಷಕರಿಗೆ ಮಾಹಿತಿ ರವಾನೆ. ಜೊತೆಗೆ ವಿದ್ಯಾರ್ಥಿಗಳ ಪರೀಕ್ಷೆಯ ಅಂಕಗಳನ್ನು ಎಸ್ಎಂಎಸ್ ಮಾಡಲಾಗುವುದು. ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆಯನ್ನು ಹೊಂದಿದೆ. ಆತ್ಮೀಯ ಪೋಷಕರೇ, ಬನ್ನಿ, ಸುಜಲಾ ಪಿಯು ಕಾಲೇಜ್ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಂಪರ್ಕಿಸಿ ಸುಜಲಾ ಪಿಯು ಕಾಲೇಜ್, ನಿಯರ್ ಅಪೂರ್ವ ಹೋಟೆಲ್, ನಾರ್ದರ್ನ್ ಎಕ್ಸ್ಟೆನ್ಷನ್, ಹಾಸನ್. ಮೊಬೈಲ್ 9900324364, 8310486779, 7259622214. ಹಾಸನದಲ್ಲಿ ವೆಡ್ಡಿಂಗ್ ಸೂಟ್ಗಳ ಮಾರಾಟಕ್ಕೆ ಹೆಸರಾದಂತಹ ದಿನೇಶ್ ಕಲೆಕ್ಷನ್ ಬೆನ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಹಾಸನ ಜಿಲ್ಲೆಯ ಮಹಾಜನತೆಗೆ ದಿನೇಶ್ ಕಲೆಕ್ಷನ್ ರವರಿಂದ ವಿಶೇಷ ಕೊಡುಗೆಗಳು. ಬ್ಲೇಸರ್, ಶರ್ಟ್, ಪ್ಯಾಂಟ್ ಒಳಗೊಂಡ ಫುಲ್ ವೆಡ್ಡಿಂಗ್ ಸೂಟ್ ಕಿಟ್ ಕೇವಲ 4,500 ರೂಪಾಯಿಯಿಂದ ಪ್ರಾರಂಭ. ನಮ್ಮಲ್ಲಿ ರೈಮಂಡ್ಸ್, ರೈಡ್ ಅಂಡ್ ಟೈಲರ್, ಸಿಆರ್ಆರ್ಮ್ಸ್, ಲೆನಿನ್ ಕ್ಲಬ್ ಕಂಪನಿಯ ಗ್ರೂಮ್ ವೇರ್, ಇಟಾಲಿಯನ್ ವೆಡ್ಡಿಂಗ್ ಡಿಸೈನರ್ ಸೂಟ್ಸ್ ಹಾಗೂ ಇನ್ನೂ ಹಲವಾರು ಡ್ರೆಸ್ಗಳು ಲಭ್ಯ. ವಿಶೇಷವಾಗಿ ನಿಮ್ಮ ಅಳತೆಯ ಅನುಗುಣವಾಗಿ ವೆಡ್ಡಿಂಗ್ ಸೂಟ್ಗಳನ್ನು ಹೊಲಿದುಕೊಡಲಾಗುವುದು. ಜೊತೆಗೆ ಎಲ್ಲಾ ಶಾಲೆಗಳ ಯೂನಿಫಾರ್ಮ್ಸ್ ಕೂಡ ಲಭ್ಯ. ಇಂದೇ ಮದುವೆ ಶುಭ ಸಮಾರಂಭಗಳಿಗೆ ಸೂಟಿಂಗ್ಸ್ ಗಳನ್ನು ಕೊಳ್ಳಲು ಭೇಟಿ ಕೊಡಿ ದಿನೇಶ್ ಕಲೆಕ್ಷನ್ಸ್, ಜಿಎಲ್ ಆಚಾರ್ಯ ಜುವೆಲರ್ಸ್ ಹತ್ತಿರ, ದೇವಿಕೆರೆ ಸರ್ಕಲ್, ಹಾಸನ್. ಮೊಬೈಲ್ 9743423425. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸೈಕಲ್ ಕಳುವಾಗಿ ಕಣ್ಣೀರಿಡುತ್ತಿದ್ದ ಬಾಲಿಯೊಬ್ಬಳಿಗೆ ಶಾಸಕ ಪ್ರೀತಂಜೇಗೌಡ ಭರವಸೆ ನೀಡಿದಂತೆ 1 ಗಂಟೆಯೊಳಗೆ ಹೊಸ ಸೈಕಲ್ ಕೊಡಿಸಿದ ಪ್ರಸಂಗ ಗುರುವಾರ ನಡೆಯಿತು. ಜಿಲ್ಲಾ ಕ್ರೀಡಾಂಗಣಕ್ಕೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದ ನಗರದ ಸೆಂಟ್ ಫಿಲೋಮಿನಾ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಮಾನ್ಯ ಎಂಬಾಕೆಯ ಸೈಕಲ್ ಅನ್ನ ಖದಿಮರ್ಯಾರೋ ಕಳವು ಮಾಡಿದ್ರು.
ಶಾಸಕ ಪ್ರೀತಂಜೇಗೌಡ ಕಾರ್ಯಕ್ರಮ ಮುಗಿಸಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಿಂದ ಹೊರಹೋಗುವ ಸಮಯದಲ್ಲಿ ಕಣ್ಣೀರಿಡುತ್ತಿದ್ದ ಎದುರಾದ ಬಾಲೆ ಶಾಸಕರ ಬಳಿ ಸೈಕಲ್ ಕಳುವಾಗಿರುವ ವಿಷಯವನ್ನ ಕಣ್ಣೀರಿಡುತ್ತಾ ಹೇಳಿಕೊಂಡಳು. ಇದಕ್ಕೆ ಸ್ಪಂದಿಸಿದ ಶಾಸಕ ಪ್ರೀತಂ, ನಿನಗೆ ಇನ್ನೊಂದು ಗಂಟೆಯಲ್ಲಿ ಸೈಕಲ್ ಕೊಡಿಸುತ್ತೇನೆ, ಅಳಬೇಡ ಎಂದು ಆಕೆಯ ಪೋಷಕರು ಫೋನ್ ನಂಬರ್ ಪಡೆದು ಸ್ಥಳದಿಂದ ತೆರಳಿದರು. ನಂತರ ತಮ್ಮ ಆಪ್ತ ಸಹಾಯಕರ ಮೂಲಕ ಆಕೆಯನ್ನ ಸೈಕಲ್ ಮಾರಾಟ ಬಳಗಿಗೆ ಕರೆಸಿ ಆಕೆಗೆ 12,000 ರೂಪಾಯಿ ಬೆಲೆ ಬಾಳುವ ಸೈಕಲ್ ತೆಗೆಸಿಕೊಟ್ಟಿದ್ದಾರೆ. ಸೈಕಲ್ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದ ಬಾಲೆ ನೂತನ ಸೈಕಲ್ ಪಡೆದು ನಗುಮುಖದಲ್ಲಿ ತನ್ನ ತಾಯಿಯೊಂದಿಗೆ ಮನೆಯತ್ತ ಹೆಜ್ಜೆ ಹಾಕಿದ್ದಾಳೆ. ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಖುಷಿ ಆಗ್ತಿದೆ. ಈಗ ಎಲ್ಲಿ ಕಳ್ಕೊಂಡಿದ್ದೆ? ಸ್ಟೇಡಿಯಂ ಹತ್ರ ಕಳ್ಕೊಂಡಿದ್ಯಾ? ಏನಿನ್ನ ಹೆಸರು? ಯಾವ ಸ್ಕೂಲು? ಸೆಂಟ್ ಫಿಲೋಮಿನಾನಾ? ಇರಲಿ. ಹೆಚ್ಸಿಎನ್ ನ್ಯೂಸ್, ಹಾಸನ್. ಮಳೆಹಾನಿ ಸಂತ್ರಸ್ತರಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತೇನೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು. ಅತಿವೃಷ್ಟಿಯಿಂದ ತೀವ್ರ ಹಾನಿಗೀಡಾಗಿದ್ದ ಆಜಾದ್ ರಸ್ತೆ ಹಾಗೂ ಹೊಳೆಸಂತೆವೇರಿ ಬಡಾವಣೆಗಳಿಗೆ ಮೊದಲು ಭೇಟಿ ನೀಡಿ ನಂತರ ಮಾತನಾಡಿ, ನದಿ ತೀರದಿಂದ ಸುಮಾರು 50 ಮೀಟರ್ ಒಳಗಡೆ ಮನೆಗಳನ್ನು ಕಟ್ಟಲು ಅವಕಾಶವಿಲ್ಲದಿದ್ದರೂ ಸಹ ಆಜಾದ್ ರಸ್ತೆಯಲ್ಲಿ ನಿಯಮ ಮೀರಿ ಮಣ್ಣು ತುಂಬಿಸಿ ನಿವೇಶನಗಳನ್ನು ಮಾಡಲಾಗಿದ್ದು ಇದರಿಂದ ನೀರು ನುಗ್ಗಿದೆ ಎಂದು ಸಾರ್ವಜನಿಕ ವಲಯದಿಂದ ಆರೋಪಗಳು ಕೇಳಿಬಂದಿದ್ದು, ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಆದೇಶಿಸುತ್ತೇನೆ ಎಂದರು. ಒಂದು ಏನು ನಮ್ಮ ಒಂದು ವಾರದಿಂದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನಾಗಲೇ ಭೇಟಿ ನೀಡಿ ಅಲ್ಲಿ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಮತ್ತು ಜಮೀನುಗಳಲ್ಲಿ ಏನೇನು ಬೇಕು, ವಸ್ತುಗಳು ಬೇಕು ಅಂತ ಏನು ನಮಗೆ ಲೀಸ್ಟ್ ಕೊಟ್ಟಿದ್ರು. ಇವತ್ತು ದಾನಿಗಳ ಜೊತೆಗೆ ಸೇರಿ ಮತ್ತೆ ನಮ್ಮ ಸ್ವಂತ ಖರ್ಚಿನಿಂದನೂ ಕೂಡ ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳನ್ನ ಇವತ್ತು ತಂದು ಇವತ್ತು ಸಕಲೇಶ್ಪುರದಲ್ಲಿ ಯಾರು ನಿರಶ್ರಿತರಿದ್ದಾರೆ ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಇವತ್ತು. ಮತ್ತಾಗಲೇ ನನ್ನ ನಂತರ ಆನೆಮಹಲ್ ಗ್ರಾಮದಲ್ಲಿರುವ ಅತಿವೃಷ್ಟಿ ಸಂತ್ರಸ್ತರ ಪುನರ್ವಸತಿ ಕೇಂದ್ರಕ್ಕೆ ಭೇಟಿ ನೀಡಿ ಕೆಲವು ಸಾಮಗ್ರಿಗಳನ್ನು ವಿತರಿಸಿ ನಂತರ ಮಾತನಾಡಿ, ರಾಷ್ಟೀಯ ಹೆದ್ದಾರಿ 75 ಬದಿಯಲ್ಲಿರುವ ಮನೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಮನವಿ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಕ್ಷಿತ್, ಜೆಡಿಎಸ್ ಪಕ್ಷದ ಪುರಸಭಾ ಸದಸ್ಯರುಗಳು ಹಾಗೂ ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶ್ಪುರ. ದೇಶವು ಸ್ವಾತಂತ್ರ್ಯ ನಂತರ 73 ವರ್ಷಗಳಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದು ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮದೇ ಆದ ಸ್ವಂತ ನೆಲೆಗಟ್ಟನ್ನು ಹೊಂದಿದ್ದೇವೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ವೈಜ್ಞಾನಿಕ ಕ್ಷೇತ್ರದಲ್ಲಿ ಭಾರತವು ಮುಂದುವರಿಯುವುದಕ್ಕೆ ಸಾಕ್ಷಿಯಾಗಿ ಚಂದ್ರಯಾನ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದೇವೆ. ಅಲ್ಲದೆ ನಮ್ಮ ಸೈನ್ಯ ಬಲವನ್ನು ಜಾಗತಿಕ ಮಟ್ಟದಲ್ಲಿ ಉನ್ನತೀಕರಿಸಿದ್ದೇವೆ. ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸಲು ನಮಗೆ ಶಕ್ತಿಯಾಗಿ ನಿಂತಿರುವ ಯೋಧರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಶಾಲೆ ಇರ್ಬೋದು, ಈ ಅನೇಕ ಇಲ್ಲಿ ತಾಲೂಕಿನಲ್ಲಿರ್ತಕ್ಕಂಥವರು ಈ ಶಾಲೆಯ ಜಮೀನನ್ನು ಕಳುಹಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳು ನಡೀತಾ ಇದ್ದಾವೆ. ಭೂಗಳಿಗೆ ಯಾವ ಕಾರಣಕ್ಕೂ ಸಹ ಅವಕಾಶ ಕೊಡಲ್ಲ. ಈ ಸಂದರ್ಭ ಹೇಳುತ್ತಾ ಇವತ್ತು ಈ ಒಂದು ಕಾಂಪೌಂಡ್ ನಿರ್ಮಾಣಕ್ಕೋಸ್ಕರವಾಗಿ ಸುಮಾರು 40 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ನೀಡಿದ್ದು ಅದು ಪುರಸಭೆಯ ವ್ಯಾಪ್ತಿಗೆ ವ್ಯಾಪ್ತಿಯಿಂದ ಇರುವಂತಹ ಕೆಲಸ ಕಾರ್ಯಕ್ರಮಗಳು ಸಹ ನಾವು ಮಾಡ್ತೇವೆ ಎಂದು ಈ ಸಂದರ್ಭ ಹೇಳುತ್ತಾ ಉತ್ಸವವಾಗಿರದೆ ದೇಶದ ಸಾರ್ವಭೌಮತೆಗಾಗಿ ಎಲ್ಲ ಭಾರತೀಯರ ಮನಸ್ಸುಗಳು ಒಂದುಗೂಡುವ ಭಾವೈಕ ಸಂಗಮವಾಗಬೇಕು. ಭಾರತ ಮಾತೆಯನ್ನು ಬ್ರಿಟಿಷರ ಬಂಧನದಿಂದ ಮುಕ್ತಗೊಳಿಸಿದ ಆ ಮಹಾನ್ ರಾಷ್ಟ್ರ ನಾಯಕರನ್ನು ಈ ಒಂದು ದಿನ ನೆನಪು ಮಾಡಿಕೊಂಡರಷ್ಟೇ ಸಾಲದು. ಅವರನ್ನು
ಪ್ರತಿನಿತ್ಯ ಸ್ಮರಿಸಿ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ಪ್ರಜೆಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸ್ವಾತಂತ್ರ್ಯ ದಿನ ಅರ್ಥಪೂರ್ಣವಾಗುತ್ತದೆ. ಭಾರತ ದೇಶವು ಸ್ವಾತಂತ್ರ್ಯ ಪಡೆದು 73 ವರ್ಷಗಳಲ್ಲಿ ನಾವುಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದೇವೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮದೇ ಸ್ವಂತ ನೆಲೆಗಟ್ಟನ್ನು ಹೊಂದಿದ್ದು. ತಹಸೀಲ್ದಾರ್ ನಟೇಶ್ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಉತ್ಸವವಾಗದೆ ದೇಶದ ಸಾರ್ವಭೌಮತೆಗಾಗಿ ಎಲ್ಲ ಭಾರತೀಯರ ಮನಸ್ಸುಗಳು ಒಂದುಗೂಡುವ ಭಾವೈಕ್ಯ ಸಂಗಮವಾಗಬೇಕು. ಭಾರತ ಮಾತೆಯನ್ನ ಬ್ರಿಟಿಷರ ಬಂಧನದಿಂದ ಮುಕ್ತಗೊಳಿಸಿದ ಮಹಾನ್ ರಾಷ್ಟ ನಾಯಕರನ್ನ ಈ ಒಂದು ದಿನ ಮಾತ್ರ ಸ್ಮರಿಸದೆ ಅವರನ್ನು ಪ್ರತಿನಿತ್ಯ ಸ್ಮರಿಸಿ ಅವರ ತತ್ವ ಸಿದ್ದಾಂತಗಳನ್ನ ಪ್ರತಿಯೊಬ್ಬ ಪ್ರಜೆಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಉದ್ದೇಶ ಸಾರ್ಥಕವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಂಗೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲತಾ ಮಂಜೇಶ್ವರಿ, ತಾಲೂಕು ಪಂಚಾಯಿತಿ ಸದಸ್ಯರು, ಪುರಸಭೆ ಮಾಜಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಎಚ್‌ಸಿಎನ್ ನ್ಯೂಸ್ ಬೇಲೂರು. ಧರ್ಮದ ಆಧಾರದಲ್ಲಿ ದೇಶ ವಿಭಜನೆಗೊಂಡಿದ್ದು ಅತ್ಯಂತ ದುರದೃಷ್ಟಕರ ಎಂದು ಪತ್ರಕರ್ತ ಹಾಗೂ ಅಂಕಣಕಾರ ಸಂತೋಷ್ ತಮ್ಮಯ್ಯ ಹೇಳಿದರು. ಸಕಲೇಶ್ಪುರದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ವತಿಯಿಂದ ನಡೆದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ, ಅಖಂಡವಾಗಿದ್ದ ಭಾರತ ದೇಶವನ್ನು ಕೆಲವು ಕಿಡಿಗೇಡಿಗಳ ಪಿತೂರಿಯಿಂದ ವಿಭಜಿಸಲಾಯಿತು. ಹಿಂದೂಗಳಿಗೆ ಹಿಂದೂಸ್ತಾನ, ಮುಸ್ಲಿಂರಿಗೆ ಪಾಕಿಸ್ತಾನ ಎಂಬ ಘೋಷಣೆ ವ್ಯವಸ್ಥಿತವಾಗಿ ಎದ್ದೇಳುವಂತೆ ಮಾಡಿ ಪರಸ್ಪರ ಕಂದಕ ಹೊತ್ತಿಸಿ ಸುಲಭವಾಗಿ ದೇಶವನ್ನ 3 ತುಂಡುಗಳನ್ನಾಗಿ ಒಡೆಯಲಾಯಿತು. ರಾಷ್ಟವೇ ಒಂದು ಧರ್ಮವಾಗಿದ್ದ ಭಾರತದಲ್ಲಿ ಮತೀಯವಾದದ ಆಧಾರದಲ್ಲಿ ದೇಶ ವಿಭಜನೆಯಾಗಿದ್ದು ಇಂದಿಗೂ ಕಾಡುತ್ತಿದೆ. ದುರಂತವೆಂದರೆ ಇಂದಿಗೂ ಸಹ ದೇಶದಲ್ಲಿ ಆಂತರಿಕ ಭಯೋತ್ಪಾದಕರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದರು. ತಪ್ಪದಾಗಿದ್ದಾರೆ, ಯಾಕೆಂದ್ರೆ ಇಡೀ ವಿಶ್ವವೇ ನಮ್ಮ ಭಾರತೀಯರ ಹಿಂದೂಗಳ ಸಂಕಲ್ಪವನ್ನ ಕೊಂಡಾಡುತ್ತಾ ಇದೆ. ಕೆಲವು ದೇಶಗಳು ಬಾಯಿ ಮುಚ್ಚಿ ಸ್ತಬ್ಧ ಆಗಿದೆ ಉತ್ತರ ಇಲ್ಲವರಲ್ಲಿ. ಇಂತಹ ಒಂದು ಸಂಕಲ್ಪವನ್ನ ಇವರು ಇಷ್ಟು ವರ್ಷ ಕೆಲವು ದೇಶಗಳು ಸಂಕಲ್ಪ ಮಾಡಿರಲ್ಲ, ತಮ್ಮ ಆಶಯವನ್ನೇ ಮರೀತದೆ, ತಮ್ಮ ಇತಿಹಾಸವನ್ನೇ ಮರೀತದೆ. ಹಾಗಾಗಿ ಅದು ಒಂದು ಹೊರಳುವಿಕೆಯಿಂದ ಇನ್ನೇನೋ ಒಂದು ಆಗಿ ಹೋದ ಉದಾಹರಣೆಗಳಿವೆ. ತುಂಬಾ ದೇಶಗಳು ಹಾಗೆ ಇವೆ. ಹಾಗಾಗಿ ಈ ಸಂಕಲ್ಪ ಅಷ್ಟಕ್ಕೆ ಮುಗಿಯೋದಿಲ್ಲ. ಆರ್ಟಿಕಲ್ 370 ಒಂದೇ ಗುರಿ ಹಾಗಾದ್ರೆ ಸ್ವಾತಂತ್ರ್ಯದ ಐತಿಹಾಸಿಕ ಪ್ರಮಾದಗಳೆಲ್ಲ ಸರಿ ಹೋಯ್ತಲ್ಲ, ಸರಿ ಹೋಗಿಲ್ಲ. ಅಖಂಡ ಭಾರತ ಸಂಕಲ್ಪ ಅನ್ನೋದಕ್ಕೆ ಭಾರತೀಯ ಪರಂಪರೆಯಲ್ಲಿ, ಹಿಂದೂ ಪರಂಪರೆಯಲ್ಲಿ ಅಖಂಡ ನೆನಿತೀವಿ. ಯಾಕೆಂದ್ರೆ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನವನ್ನ ಮಾಡಿದ್ದಾರೆ. ಅವರುಗಳ ಶ್ರಮ, ಆ ಫಲವೇ ಇವತ್ತು ನಮಗೆ ಸಿಕ್ಕತಕ್ಕಂಥ ಸ್ವಾತಂತ್ರ್ಯ. ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟಗಾರನ ಮಾತ್ರ ನೆನೆಯುವುದರ ಜೊತೆಗೆ ಇವತ್ತು ನಮ್ಮ ಸೈನಿಕರನ್ನ ನೆನೆಯಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಇವತ್ತು ನಾವೊಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ, ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಸೊಗಸಾಗಿ ನಡೀತಾ ಇದೆ ಅಂದ್ರೆ, ಈ ನೆಮ್ಮದಿಯಿಂದ ನಡೀತಾ ಇದೆ ಅಂದ್ರೆ, ಅದಕ್ಕೆ ಕಾರಣಕರ್ತರು ನಮ್ಮ ಸೈನಿಕರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ಗಡಿಯಲ್ಲಿ ಸೈನಿಕರು ತಮ್ಮ ಕುಟುಂಬವನ್ನ, ತಮ್ಮ ಬಂಧುಗಳನ್ನ, ತಮ್ಮ ಹಿತೈಷಿಗಳನ್ನ ಎಲ್ಲರನ್ನೂ ಬಿಟ್ಟು. ಚಂದ್ರಶೇಖರ್ ಮಾತನಾಡಿ, 1947 ಆಗಸ್ಟ್ 14 ಮಧ್ಯರಾತ್ರಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ. ಆದರೆ ಈ ಸಂದರ್ಭದಲ್ಲಿ ದೇಶ ವಿಭಜನೆಗೊಂಡಿರುವುದನ್ನ ನಾವು ಯಾರೂ ಜ್ಞಾಪಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅಖಂಡ ಭಾರತದ ಕುರಿತು ಜ್ಞಾನೋದಯ ಮಾಡಿಸುವ ಕೆಲಸವನ್ನ ಪ್ರತಿಯೋರ್ವ ದೇಶಪ್ರೇಮಿಗಳು ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಎಚ್ಪಿ ತಾಲೂಕು ಗೌರವ ಅಧ್ಯಕ್ಷ ಬಾಬುಜಿ ನಗರ್ಪಾಲ್, ಭಜರಂಗದಳ ತಾಲೂಕು ಸಂಚಾಲಕ ಧರ್ಮೇಶ್, ಸಹ ಸಂಚಾಲಕ ಶ್ರೀಜಿತ್, ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಶೇಖರ್ ಕಬ್ಬಿನಗದ್ದೆ, ಬಿಜೆಪಿ ನಗರ ಕಾರ್ಯದರ್ಶಿ ದುಷ್ಯಂತ್ ಮುಂತಾದವರು ಉಪಸ್ಥಿತರಿದ್ದರು. ಎಚ್‌ಸಿಎನ್ ನ್ಯೂಸ್ ಸಕಲೇಶ್ಪುರ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಸಕಲೇಶ್ಪುರ ಆಲೂರು ಕ್ಷೇತ್ರದಲ್ಲಿ ಸುಮಾರು 200 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು.
ಆಲೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ 73ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇವಲ ಒಂದು ವಾರದಲ್ಲಿ ಸುರಿದ ಭಾರಿ ಮಳೆಯಿಂದ ರಾಜ್ಯದಲ್ಲಿರುವ ಎಲ್ಲಾ ಜಲಾಶಯಗಳು ತುಂಬಿದ್ದರೂ ರೈತರು ಬೆಳೆದ ಬೆಳೆ, ಹಲವಾರು ಮನೆಗಳು, ರಸ್ತೆ, ಕೆರೆಗಳು ಒಡೆದು ಹೋಗಿ ಭಾರಿ ಪ್ರಮಾಣದ ನಷ್ಟ ಉಂಟಾಗಿದೆ. ತಮ್ಮ ಕ್ಷೇತ್ರವು ಪ್ರವಾಹದಿಂದ ನಲುಗಿದ್ದು ಸರ್ಕಾರ ಪ್ರಕೃತಿ ವಿಕೋಪ ಪಟ್ಟಿಗೆ ಸೇರಿದೆ. ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದ ಈ ದೇಶ ಎಲ್ಲಾ ರಂಗಗಳಲ್ಲಿಯೂ ಮುಂದಿದೆ. ಆದರೂ ದೇಶದೊಳಗೆ ಹಲವಾರು ಸಮಸ್ಯೆಗಳು ಇನ್ನೂ ಜೀವಂತವಾಗಿದೆ. ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಾಗಿದೆ. ಭ್ರಷ್ಟಾಚಾರ ರಹಿತ ಆಡಳಿತ ಬರಬೇಕು. ಇದಕ್ಕೆ ಜನರು ಅದ್ವಿತೀಯ ಸಾಧನೆ ಮಾಡಿದೆ. ವಿಜ್ಞಾನ, ತಂತ್ರಜ್ಞಾನ, ಧಾರ್ಮಿಕ, ಯೋಗ, ವೈದ್ಯಕೀಯ, ಶಿಕ್ಷಣ ಮೊದಲಾದ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಪ್ರತಿಯೊಬ್ಬ ನಾಗರಿಕರು ಸಹಾಯ ನೀಡಿದ್ದಾರೆ. ಸ್ವಾವಲಂಬಿ ಬದುಕನ್ನ ನಡೆಸಲು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಧೈರ್ಯವನ್ನು ನಾವೆಲ್ಲರೂ ನೀಡಬೇಕಾಗಿದೆ. ಗಂಡು ಹೆಣ್ಣುಗಳೆಂಬ ಭೇದವಿಲ್ಲದೆ ಸಮಾನ ಶಿಕ್ಷಣದೊಂದಿಗೆ ಸಾಮರಸ್ಯದ ಬದುಕನ್ನು ನಡೆಸಲು ಕ್ರಿಯಾಶೀಲರಾಗಬೇಕಾಗಿದೆ ಎಂದರು. ನಿರ್ಮೂಲನೆ ಮಾಡತಕ್ಕಂತ ಕೆಲಸ ಕೇವಲ ಸರ್ಕಾರಗಳಿಂದ ಮಾತ್ರ ಅಲ್ಲ, ಜನಪ್ರತಿನಿಧಿಗಳಿಂದ ಮಾತ್ರ ಅಲ್ಲ, ಜನರಿಂದಲೇ ಆಂದೋಲನವಾಗಿ ಪ್ರಾರಂಭ ಆಗಬೇಕು. ಆಗ ಮಾತ್ರ ನಮಗೆ ಸ್ವಾತಂತ್ರ್ಯದ ಅರ್ಥ ಬರುತ್ತೆ ಅಂತಕ್ಕಂತ ಮಾತನ್ನ ಹೇಳಿ ಇವತ್ತು ಪ್ರವಾಹ ಪರಿಸ್ಥಿತಿ ಅಂತ ನೋಡಿದ್ದೀನಿ. ನಾವು ಇವತ್ತು ಸರ್ಕಾರ 80 ತಾಲೂಕುಗಳನ್ನ ಪ್ರವಾಹ ಪೀಡಿತ ತಾಲೂಕುಗಳಾಗಿ ಘೋಷಣೆ ಮಾಡಿದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಆಲೂರು ತಾಲೂಕು ಮತ್ತು ಸಕಲೇಶ್ಪುರ ತಾಲೂಕು ಎರಡೂ ಕೂಡ ಸೇರಿದ್ವು. ನಾವು ನೋಡಿದ್ದೀರಿ, ಸುಮಾರು 2-3 ತಿಂಗಳ ಕಾಲ ಬರ್ತಕ್ಕಂಥ ಪುರ ನೀರು ಮಳೆ ಕೇವಲ ಒಂದು ವಾರದಲ್ಲಿ ಇತಿಹಾಸದಲ್ಲಿ ಮೊದಲು ಒಂದು ವಾರದಲ್ಲಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿ ಮೆಟ್ಟು ಜಲಾಶಯಕ್ಕೆ ನೀರು ಹೋಗ್ತದೆ. ಅಂದ್ರೆ ಮೆರಗು ಎಂಬಂತೆ ಇತ್ತೀಚೆಗೆ ಉಡ್ಡಯನಗೊಂಡಿರುವಂತಹ ಚಂದ್ರಯಾನ 2ರ ಮಹತ್ವದಿಂದ ಭಾರತದ ಸಾಧನೆಗೆ ಅರಿವಿಗೆ ಬರುತ್ತದೆ. ನಮ್ಮ ದೇಶದಲ್ಲಿ 10 ಸಮಸ್ಯೆಗಳಿದ್ದರೂ ಅವುಗಳನ್ನು ನಾವು ಇಂದು ಹಂತ ಹಂತವಾಗಿ ಬಗೆಹರಿಸುತ್ತಾ ಜಗತ್ತಿನ ಯುವ ಮತ್ತು ಪ್ರಗತಿದಾಯಕ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ನಮ್ಮಲ್ಲಿ ಸಾಂಸ್ಕೃತಿಕ ದತ್ತವಾಗಿ ಎಲ್ಲಾ ರೀತಿಯ ಸಂಪತ್ತನ್ನ ಪ್ರಕೃತಿ ನಮಗೆ ವರದಾನವಾಗಿ ನೀಡಿದೆ. ಅದರ ಸದ್ವಿನಿಯೋಗವಾದರೆ ಮಾತ್ರ ಸ್ವತಂತ್ರಗೊಂಡ ರಾಷ್ಟ್ರಕ್ಕೆ ಹೆಚ್ಚಿನ ಮನ್ನಣೆ ಜಗತ್ತಿನಲ್ಲಿ ಲಭಿಸುವುದು. ಬ್ರಿಟಿಷರ ದಾಸ್ಯದಿಂದ ಸಮಾರಂಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಕೆ ಸತೀಶ್, ಆರಕ್ಷಕ ವೃತ್ತ ನಿರೀಕ್ಷಕ ರೇವಣ್ಣ, ಬಿಇಒ ಹೊನ್ನೇಶ್ ಕುಮಾರ್, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಹೆಚ್ಸಿಎನ್ ನ್ಯೂಸ್ ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಂಭ್ರಮದ 73ನೇ ಸ್ವಾತಂತ್ರ್ಯೋತ್ಸವ. ಹಾಸನದಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರಿಂದ ಧ್ವಜಾರೋಹಣ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗಿ. ಜಿಲ್ಲೆಯ ಅರಣ್ಯ ಜಮೀನಿನ ಸರ್ವೆ ಕಾರ್ಯ ನಡೆಯುತ್ತಿದ್ದು ದಾಖಲಾತಿಗಳನ್ನು ಇಂಡೀಕರಿಸಲಾಗುತ್ತಿದೆ. ಅರಣ್ಯ ಭೂಮಿ ಒತ್ತುವರಿಗೆ ಕ್ರಮ, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಹೇಳಿಕೆ. ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಮುನ್ನಡೆಯುವ ಗುಣ ಎಲ್ಲರೂ ಬೆಳೆಸಿಕೊಳ್ಳಬೇಕು. ಒಗ್ಗಟ್ಟಿನಿಂದ ಮುನ್ನಡೆದರೆ ಏನು ಬೇಕಾದರೂ ಸಾಧಿಸಬಹುದು, ಶಾಸಕ ಪ್ರೀತಂ ಜೇಗೌಡ ಸಲಹೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.